ಚುನಾವಣೆ ಅಂದರೆ ಅದೇ ಒಂದು ರೀತಿಯ ವಿಚಿತ್ರ ಎದುರಾಳಿ ಪ್ರಬಲ ಆಗಿದ್ದರೂ ಸಹ ವಿರುದ್ಧವಾಗಿ ನಿಲ್ಲೋಗಿ ಭಾಳ ಜನ ಸೆಣಸಾಡ್ತಿರ್ತಾರೆ ಸೊ ಹಾಗೆ ಹಾಸನ ಜಿಲ್ಲೆಯ ಚಂದಾಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಆಗೇ ಆಗಿದೆ ಶ್ರವಣಬೆಳಗೊಳ ಕ್ಷೇತ್ರದಲ್ಲಿ ಅಲ್ಲಿ ಜೆ ಡಿ ಎಸ್ನ ಬಾಲಕೃಷ್ಣ ಅವರ ಶಾಸಕರು ಹಾಲಿ ಶಾಸಕರು ಮುಂದೆ ಅವರೇ ಶಾಸಕರಾಗ್ತೀನಿ ಅಂತ ಹೋಗ್ತಿದ್ದಾರೆ ಆದರೆ ಕಾಂಗ್ರೆಸ್ಸಿಂದ ಮಾಜಿ ಎಮ್ ಎಲ್ ಸಿ ಗೋಪಾಲ್ಸ್ವಾಮಿಯವರು ಶ್ರೀಕಂಠನವ್ರ ಮೊಮ್ಮಗ ದೀಪು ಅವರು ಶ್ರೀಕಂಠ ಮಗ ವಿಜಯ್ ಕುಮಾರು ರಾಮಚಂದ್ರ ಅವರು ಎಲ್ಲರೂ ಟಿಕೆಟ್ ಕೇಳ್ತಾ ಇದ್ದಾರೆ ನನಗೆ ನನಗೆ ಅಂತ ಬಟ್ ದೀಪು ಭಾಳಷ್ಟು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಟಿಕೆಟ್ ತರೋ ಜವಾಬ್ದಾರಿ ನಂದು ಗೆಲ್ತ್ ಗೆತ್ಕೊ ಬರ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಮಾತು ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಕೂಡ ಒಪ್ಕೊಂಡಿದ್ದಾರೆ ಆದರೆ ಗೋಪಾಲ್ ಅವರು ಎಮ್ ಎಲ್ ಎಲೆಕ್ಷನ್ ನಿಲ್ಲಬೇಕು ಅಂತಲೇ ಎಮ್ ಎಲ್ ಸಿ ಎಲೆಕ್ಷನ್ ನಿಂತಿಲ್ಲ ಹಾಗಾಗಿ ನಾನು ಎಮ್ ಎಲ್ ಎ ಆಗಲೇಬೇಕು ಅಂತ ಸ್ವಾಮಿ ಹೋಗ್ತಿದ್ದಾರೆ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಚುನಾವಣೆ ಮಾಡಿದ್ರೆ ಕಷ್ಟ ಐತೆ ಶವಣ ಬಳಿಗೋಳ ಬಾಲಕೃಷ್ಣ ಅವರು ಸೋಲಿಸೋಕ್ಕೆ ಬಟ್ ಸ್ಪ್ಲಿಟ್ ಸ್ಪ್ಲಿಟ್ಟಾದರೆ ಕಷ್ಟ ಅಂತ ಹೇಳುತ್ತೆ ಆದರೂ ಕೂಡ ರಾಜಕಾರಣ ಏನು ಬೇಕಾದ್ರೂ ಆಗ್ಬೋದು ಇದು ಯಾರಪ್ಪನ ಮನೆ ಸ್ವತ್ತಲ್ಲ ಎಂಬತ್ತೊಂಬತ್ತರಲ್ಲಿ ದೇವೇಗೌಡರನ್ನೇ ಸೋಲಿಸೋರು ಒಳೆ ನರಸೀಪುರದ ಜನ ತೊಂಬತ್ತೊಂಬತ್ತರಲ್ಲಿ ರೇವಣ್ಣವ್ರನ್ನೇ ಸೋಲಿಸೋರು ಒಳ್ಳೆ ಒಳೆ ನರಸೀಪುರ ಜನ ತೊಂಬತ್ತೊಂಬತ್ತರಲ್ಲಿ ದೇವೇಗೌಡರು ಕೂಡ ಸೋಲಿಸಿದ್ದಾರೆ ಲೋಕಸಭೆಯಲ್ಲಿ ಸೊ ಹಾಗಾಗಿ ಎರಡು ಸಾವಿರದ ನಾಲ್ಕರ ಲೋಕಸಭೆಯಲ್ಲಿ ಕನಕಪುರದ ಜನ ದೇವೇಗೌಡ್ರನ್ನ ಸೋಲಿಸೋರೆ ತೊಂಬತ್ತೊಂಬತ್ತರಲ್ಲಿ ಕುಮಾರಸ್ವಾಮಿ ಸೋಲಿಸೋರೆ ಸಾತ್ನೂರು ಜನ ಹಾಗಾಗಿ ಯಾರೂ ಇಲ್ಲಿ ಗೂಟ ಹೊಡ್ಕೊಂಡು ಕುತ್ಕೊಂಡು ರಾಜಕಾರಣ ಮಾಡೋಕೆ ಸಾಧ್ಯ ಇಲ್ಲ ಹಾಗಂತ ಶವಣ ಬೆಳಗುಳದ ಸದ್ಯಕ್ಕೆ ಸನ್ನಿವೇಶ ಕಾಂಗ್ರೆಸ್ ತುಂಬಾ ಪೂರಕವಾಗಿದೆ ಅಂತೇನಿಲ್ಲ ಟಿಕೆಟ್ಗಾಗಿ ಫೈಟ್ ಆಗ್ತಿದೆ ದೀಪು ವರ್ಸಸ್ ಗೋಪಾಲ್ ಸ್ವಾಮಿ ವರ್ಸಸ್ ಜೊತೆಗಲ್ಲಿ ರಾಮಚಂದ್ರ ಹೀಗೆ ನಡೀತಾ ಇದೆ ನೋಡಬೇಕು ಫೈನ್ಲಿ ಯಾ ಎತ್ತ ಏನು ಅಂತ ಕಾಂಗ್ರೆಸ್ ಟಿಕೆಟ್ಗಾಗಿ ಫೈಟ್ ಗೆಲುವು ಆಮೇಲೆ ಟಿಕೆಟ್ ತಗೊಳ್ಳಲ್ಲ ಮುಂದಕ್ಕೆ ನೋಡೋಣ ಅನ್ನೋ ಲೆಕ್ಕಾಚಾರ ಎಲ್ಲ ಇದ್ದಂಗೆ ಕಾಣ್ತಾ ಇದೆ ಬಟ್ ಆದಂಗಾಗಲಿ ಚುನಾವಣೆ ಮಾಡ್ತೀನಿ ಅನ್ನೋದು ದೀಪು ಲೆಕ್ಕಾಚಾರ ಶ್ರೀಕಂಠ ಮೊಮ್ಮಗ ಮತ್ತು ಅವರ ಅಣ್ಣ ತಂದಿ ಜೊತೆನೇ ಫೈಟ್ ಮಾಡಬೇಕು ಈಗ ವಿಜಯ್ ಕುಮಾರ್ ಕೂಡ ನನಗೂ ಟಿಕೆಟ್ ಬೇಕು ಅಂತ ಕೇಳ್ತಾವ್ರೆ ಸೊ ಆದರೆ ಫೈನ್ಲಿ ಟಿಕೆಟ್ ದೀಪು ವರ್ಸಸ್ ಸ್ವಾಮಿ ನಡುವೆ ಕಳಗಾರಿ ಪಡೋ ಸಾಧ್ಯತೆ ಇದೆ ಇಬ್ಬರು ಯಾರು ಟಿಕೆಟ್ ಪಡಿತಾರೆ ಅವ್ರ ನಂತರ ಬಾಲಕೃಷ್ಣ ಅಪೋಸಿಟು ಅಣತಿ ಆನಂದ್ ಬಿಜೆಪಿ ಕೆಂಡ್ ಅವರ ಅಪೋಸಿಟ್ ಫೈಟ್ ಮಾಡಬೇಕಾಗತ್ತೆ ಏನೆಯೋ ನಿಮ್ಮ ಪ್ರಕಾರ ಚಂದ್ರಾಯಪಟ್ಟಣ ಶವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ಲೋದು ಯಾರು ಬಾಲಕೃಷ್ಣ ಅವ್ರನ್ನ ಫೇಸ್ ಮಾಡಲಿಕ್ಕೆ ಅವ್ರನ್ನ ಎದುರಿಸಲಿಕ್ಕೆ ಕಾಂಗ್ರೆಸ್ನಿಂದ ಸಮರ್ಥ ಅಭ್ಯರ್ಥಿ ಯಾರು ಸ್ವಾಮಿ ಅವರ ದೀಪು ಅವರ ವಿಜಯ್ ಕುಮಾರ್ ರಾಮಚಂದ್ರ ಅವರ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಹಾಗೆ ಆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರು ಎಲ್ಲಿ ಗೆಲ್ತಾರೆ ಯಾವ ಪಾರ್ಟಿ ಗೆಲ್ಲತ್ತೆ ಹಾಸನದಲ್ಲಿ ಕಾಮೆಂಟ್ ಮಾಡಿ ಎಸ್ಪೆಷಲಿ ಬಹಳ ಕುತೂಹಲ ಇರೋದು ಹಾಸನ ವಿಧಾನಸಭಾ ಕ್ಷೇತ್ರ ಆಸನ ವಿಧಾನಸಭೆಯಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದನ್ನು ಮುಗಿಸ್ತಾನೆ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಕರ್ನಾಟಕ ಟಿವಿಯನ್ನು ನೀವು ಸಬ್ಸ್ಕ್ರೈಬ್ ಆಗಬೇಕು ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಬೇಕು ವೆಬ್ಸೈಟ್ ಅಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕರ್ನಾಟಕ ಟಿವಿ ಡಾಟ್ ಎಟ್ ನೋಡ್ತಾರೆ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ